ನಮ್ ಜೊತೆ ಸಚಿವರಾಗಿರ್ತಕ್ಕಂತಹ ಭೈರತಿ ಸುರೇಶ್ ಅವರು ಇದ್ರೆ ಸರ್, ಇವತ್ತು ಏನು ರಾಜಭವನಕ್ಕೆ ಹೆಜ್ಜೆ ಹಾಕ್ತಾ ಇದ್ದೀರಾ, ಏನ್ ಹೇಳ್ತೀರಾ? ಆಧಾರ ರಹಿತ ಆರೋಪಗಳನ್ನ ಇಟ್ಕೊಂಡು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತಹ ರಾಜ್ಯಪಾಲರು ಆಧಾರ ಸಹಿತವಾಗಿ ಸ್ವತಃ ಲೋಕಾಯುಕ್ತರು ಕಳಿಸಿರುವಂತಹ ರಿಪೋರ್ಟ್ ಅನ್ನು ಸಹ ಹಂಗೇನೆ ಟೇಬಲ್ ಮೇಲೆ ಇಟ್ಕೊಂಡು ಇವತ್ತಿನವರೆಗೂ ವರ್ಷ, ಎರಡು ವರ್ಷ, ಆರು ತಿಂಗಳು, ಮೂರು ತಿಂಗಳು, ಈ ಥರ ಹಲವಾರು ದಿವಸಗಳಿಂದ ಬಾಕಿ ಇರುವಂತಹ BJP ಮತ್ತು JDS ನಾಯಕರ ಫೈಲ್ಗಳಿಗೆ ಯಾಕೆ ಅವರು ಅನುಮತಿ ಕೊಡ್ತಾ ಇಲ್ಲ ಪ್ರಾಸಿಕ್ಯೂಷನ್ಗೆ ಅನ್ನೋದು ನಮ್ಮ ಪ್ರಶ್ನೆ. ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನವಾದ ಹಕ್ಕು, ಸಮಾನವಾದ ಶಿಕ್ಷೆ. ಇದನ್ನ ಬಿಟ್ಟು ಆಧಾರ ರಹಿತವಾಗಿ ಇರುವಂತಹ ಸಿದ್ದರಾಮಯ್ಯನವರ ಪ್ರಕರಣಕ್ಕೆ ಮಾತ್ರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಬೇರೆಯವರಿಗೆ ಕೊಟ್ಟಿಲ್ಲ ಅನ್ನೋದು ನಮ್ಮ ಆಗ್ರಹ. ಅದಕ್ಕೆ ಒತ್ತಾಯ ಮಾಡಲಿಕ್ಕೆ ನಾವೆಲ್ಲ ಇವತ್ತು ಹೋಗ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಯಾಕೆ ಟಾರ್ಗೆಟ್ ಸರ್? ಅದನ್ನ ನೀವು ಅವ್ರನ್ನೇ ಕೇಳಬೇಕು, ಅದನ್ನ ರಾಜ್ಯಪಾಲರನ್ನೇ ನೀವು ಕೇಳಬೇಕು ಯಾಕೆ ಟಾರ್ಗೆಟ್ ಅನ್ನೋದು. ಹಾಗಾದ್ರೆ ಅಂದ್ರೆ BJP ಅವರು ಸರ್ಕಾರವನ್ನ ರಚನೆ ಮಾಡೋದಕ್ಕೋಸ್ಕರ ಈ ಎಲ್ಲ ಪಿತೂರಿಯನ್ನು ಮಾಡ್ತಾ ಇದ್ದಾರೆ? ರಚನೆ ಮಾಡಕ್ಕೆ ಅದು ಅವ್ರ ಅಪ್ಪನಾಣೆ ಆಗಲ್ಲ, ಅದ್ ಬೇರೆ ವಿಚಾರ. BJP ಅವ್ರು ಯಾವುದೇ ಕಾರಣಕ್ಕೆ 60 ಜನ ಶಾಸಕರು ನಮ್ಮವ್ರನ್ನ ತಗೊಂಡೋಗಿ ಅವ್ರ ರಚನೆ ಮಾಡಕ್ಕೆ ಯಾವುದೇ ಕಾರಣಕ್ಕೆ ಚಾನ್ಸ್ ಇಲ್ಲ. ಆದ್ರೆ ಸುಮ್ಮನೆ ಇರೋದ್ರಲ್ಲಿ ಕಿರಿಕಿರಿ ಮಾಡ್ಬೋದಲ್ಲ, ಆ ಕಿರಿಕಿರಿ ಮಾಡೋದನ್ನ ನಿರಂತರವಾಗಿ ಇಡಬೇಕು ಅಂತೇಳಿ ಮೋಸ್ಟ್ಲಿ ಅವ್ರಿಗೆ ಆದೇಶ ಆಗಿದೆ. ಅದ್ರ ಪ್ರಕಾರ ಅವ್ರು ಇವತ್ತು ಮಾಡ್ತಾ ಇದಾರೆ ಅಷ್ಟೇ. ಹಾಗೆ ಹೇಳಿದೆ ಭೈರತಿ ಸುರೇಶ್ ಅವರ ಮತ್ತು ಕ್ಯಾಮರಾಮನ್ ರಮೇಶ್ ರಾಘವೇಂದ್ರ, ಪವರ್ TV, ಬೆಂಗಳೂರು.